ತಂದೆ ವೀರಾಂಜನೇಯ, ಆಯಸ್ಸು ಆರೋಗ್ಯ ಭಾಗ್ಯ ನೀಡಿ ಸಕಲ ಸಂಪತ್ತನ್ನು ಕೊಟ್ಟು ಆಶೀರ್ವಾದ ಮಾಡಪ್ಪ. ಹಾಂ, ಅಂದ ಹಾಗೆ ನಿಮಗೆ ಮಕ್ಕಳೆಷ್ಟು? ಏನು ಸ್ವಾಮಿ, ಏನಂದ್ರಿ? ನಿಮಗೆ ಮಕ್ಕಳೆಷ್ಟು ಅಂದೆ? ಮದುವೆನೇ ಆಗಿಲ್ಲ, ಇನ್ನು ಮಕ್ಕಳು ಎಲ್ಲಿಂದ ಬಂದವೋ ಸ್ವಾಮಿ. ಅಂದ್ರೆ ಈ ಬೇಸ್ ಮಟ್ಟನೇ ಹಾಕಿಲ್ಲ ಅಂದಂಗ ಆಯ್ತು. ಬೇಸ್ ಮಟ್ಟ ಸ್ವಂತದ್ದು ಅಂತ ಇಲ್ದೆ ಇದ್ರು ಬೇಸ್ ಮಟ್ಟ ಕಟ್ಟಿ ಖಾಲಿ ಬಿಟ್ಟಿರ್ತಾರಲ್ಲ ಅಲ್ಲಿ ಕುಂತು ಅವಾಗವಾಗ ಸಮಾಧಾನ ಮಾಡ್ಕೋತೀವಿ. ಅನುಭವಸ್ತ್ರ, ಸುಮಾರು ದಿನದಿಂದ ನನಗೊಂದು ಅನುಮಾನ ಕಾಡ್ತಿದೆ. ಆ ಅನುಮಾನಕ್ಕೆ ನಿಮ್ಮ ಹತ್ರ ಮುಲಾಮ್ ಇದೆಯಾ? ಅದೇನು ಅಂತ ಹೇಳಯ್ಯಪ್ಪ ಲಕ್ಷ. ಅಂಥದ್ದೇನಿಲ್ಲ, ಹೆಂಗಸರು ಹೀಲ್ಡ್ ಚಪ್ಪಲ್ ಹಾಕೊಂಡು ನಡೆದ್ರೆ ಏನಾಗುತ್ತೆ? ನಡ ಬಳಕುತ್ತೆ. ಗಂಡಸರು ಹೀಲ್ಡ್ ಚಪ್ಪಲ್ ಹಾಕೊಂಡು ನಡೆದ್ರೆ ಏನಾಗುತ್ತೆ? ಕಾಲು ಒರಳುತ್ತೆ. ಇವಾಗ ಗೊತ್ತಾಯ್ತು ಬಿಡಿ. ಏನಂತ? ಜನ ನಿಮ್ಮನ್ನ ಅನುಭವಸ್ತ್ರು ಅಂತ ಕರೆಯೋದ್ರಲ್ಲಿ ತಪ್ಪೇನಿಲ್ಲ. ಅನುಭವಸ್ತ್ರ, ನಿಮ್ಮ ಹತ್ರ ಒಂದು ಮಾತು ಕೇಳ್ಬೋದೆ? ಒಂದೇಕೆ ನಾಲ್ಕು ಕೇಳಯ್ಯ. ನಿಮ್ಮ ಹೆಂಡತಿ ತೀರ್ಕೊಂಡು ಎಷ್ಟು ವರ್ಷ ಆಗಿರ್ಬೋದು? 10 ವರ್ಷ ಆಯ್ತು ಪಾಲಕ್ಷ. ತಪ್ಪು ತಿಳ್ಕೊಬೇಡಿ ಈ ತರ ಹೇಳ್ತೀನಿ ಅಂತ. 10 ವರ್ಷದಿಂದ ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಅನ್ಸುತ್ತೆ ಪಾಲಕ್ಷ, ಅದಕ್ಕೆ ಅವಾಗವಾಗ ಶೇಟ್ಲ್ ಹೋಗ್ತೀನಿ. ಕಲ್ಪನೆ ಮೇಲೆ ಸ್ವರ್ಗಕ್ಕೆ ಹೋದ್ರೆ ಏನ್ ಸಿಗುತ್ತೆ ಅನುಭವಸ್ತ್ರ? ಡೈರೆಕ್ಟ್ ಆಗಿ ಸ್ವರ್ಗ ಕಂಡ್ರಲ್ವಾ ಜನ್ಮ ಸಾರ್ಥಕ ಆಗೋದು. ಅದಕ್ಕೆ ಕಣಯ್ಯ, ಈ ಭಾನುವಾರ ಬೆಂಗಳೂರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಹೂ ಜೊತೆ ನಾರು ಸ್ವರ್ಗ ಸೇರ್ಕೋತು ಅನ್ನೋ ಹಾಗೆ ನಾನು ನಿಮ್ ಜೊತೆ ಬರ್ಲಿ ಅನುಭವಸ್ತ್ರ. ನೀನಿನ್ನು ಮದುವೆ ಮಾಡ್ಕೊಳ್ಬೇಕಾಗಿರೋ ಹುಡುಗ ಕಣಯ್ಯ, ಹಾಗೆಲ್ಲ ವೇಸ್ಟ್ ಮಾಡ್ಕೋಬಾರ್ದು. ಕಟ್ಟೆಗೆ ನೀರು ಹೆಚ್ಚಿಗೆ ಬಂದಾಗ ಗೇಟ್ ವಾಲು ತಾನಾಗಿ ಓಪನ್ ಆಗುತ್ತೆ ಅಲ್ವಾ? ಆಯ್ತಾಯ್ತು, ಭಾನುವಾರ ಬರೋಕೆ ನೀನು ರೆಡಿ ಆಗು. ಇಬ್ಬರಿಂದ ಎಷ್ಟು ತಗೊಂತೀರಾ? ನಿಮಗೆ 2,000, ಅವ್ರಿಗೆ 1,000. ಏನ್ ನೀನು, ಅವನಿನ್ನು ಯುವಕ, ಅವನ ಹತ್ರ 2,000 ಕೇಳಿ ನನ್ನ ಹತ್ರ 1,000 ಕೇಳೋದಲ್ವಾ? ಹೌದ್ರಿ, ನೀ ಗುದ್ದಲಿ ಪೂಜೆ ಮಾಡೋಷ್ಟ್ರಲ್ಲಿ ಅವರ ಪಾಯಕ್ಕೆ ತುಂಬಿಸಿರ್ತಾರೆ. ಹಲೋ ರೀ, ಏನ್ ಮಾಡ್ತಾ ಇದ್ದೀರಾ? ತಗೊಳಾಕುವ ಅಂತ ತಾಳ ಹಾಕ್ತೇವಿ. ಅಯ್ಯೋ, ನನ್ನ ಕರ್ಮ, ಸ್ವಲ್ಪ ನಿಮ್ಗೆ ಕಾಮನ್ ಸೆನ್ಸ್ ಇದೆಯೇನ್ರಿ? ಕಾಮ ಇದೆ, ಸೆನ್ಸ್ ಇಲ್ಲ. ಅಲ್ಲ ರೀ, ಇಬ್ರು ಒಳಗಡೆನೆ ಇದ್ರೆ ಏನ್ ಚೆನ್ನಾಗಿರುತ್ತೆ? ಯಾರಾದ್ರೂ ಒಬ್ರು ಒಳಗಡೆ ಇರ್ರಿ, ಒಬ್ರು ಹೊರಗಡೆ ಇರಿ. ಪಾಲಾಕ್ಷ, ನಾನು ಒಳಗಡೆ ಇರ್ತೀನಿ, ನೀನು ಹೊರಗಡೆ ಇರು. ಇಲ್ಲ ಅನುಭವಸ್ತ್ರ, ನಾನು ಒಳಗಡೆ ಇರ್ತೀನಿ, ನೀವು ಹೊರಗಡೆ ಇರಿ. ಏ ಪಾಲಾಕ್ಷ, 2,000 ಕೊಡ್ತಾ ಇರೋದು ನಾನು ನೀನು ನೀವೇ, ಹಾಗಿದ್ಮೇಲೆ ನಾನೇ ಒಳಗಿರ್ತೀನಿ, ನಮ್ಗೊಂದು ಒಳ್ಳೆ ಕಾಲ ಬರುತ್ತೆ. ಯಾರಯ್ಯ ಅದು ಶಿವಪೂಜೆನಲ್ಲಿ ಕರಡಿ ಬಿಟ್ಟಂಗೆ? ಪಾಲಾಕ್ಷ, ಅದು ಯಾರು ಅಂತ ನೋಡು. ರೂಮ್ ಬಾಯಿ ಐಟಮ್ ತಂದಿರ್ಬೋದೇನೋ, ನೋಡ್ತೀನಿ. ನೋಡು, ಈ ಲಾಡ್ಜ್ ಅವರು ಎಷ್ಟು ಹೇಳಿದ್ರು ಅವ್ರು ಮಾಡೋ ದಂಧೆನ ಬಿಡೋದೇ ಇಲ್ವಲ್ಲ, ನಡೆಸ್ತಾನೆ ಇರ್ತಾರಲ್ಲ. ರೇ, ಎಸ್ ಸರ್. ಎಲ್ಲ ರೂಮ್ನು ಸರ್ಚ್ ಮಾಡಿ, ಈ ಲಾಡ್ಜ್ನ ಸೀಜ್ ಮಾಡಿ. ಓಕೆ ಸರ್. ಸರ್, ನಾವಿನ್ನೂ ಬಟ್ಟೆನೇ ಬಿಚ್ಚಿಲ್ಲ. ಬಟ್ಟೆನಾ? ಬಟ್ಟೆನಾ, ನಮ್ಮ ಸ್ಟೇಷನಲ್ಲಿ ಬಿಚ್ಚಿಸ್ತೀನಿ, ನಡಿ. ಏ, ಒಬ್ರು ಬೇಡ್ರಿ, ಎಲ್ಲರೂ ಹೇಳ್ಕೊಂಬನ್ರಿ. ನಿಮಗೆಲ್ಲ ಆಯ್ತೆ, ನಡಿಯೋ.
ಏನಯ್ಯ ಸಾಹೇಬ್ರ ಹತ್ರ ಹೋಗಿ ಮಾತಾಡ್ಬೇಕಾಗಿತ್ತು. ಏನ್ ದೊಡ್ಡ ಗನಂದಾರಿ ಕೆಲಸ ಮಾಡಿದಿ ಅಂತ ಸಾಹೇಬ್ರ ಹತ್ರ ಮಾತಾಡ್ಬೇಕಂತೆ. ಮುಚ್ಕೊಂಡು ನಿಂತ್ಕೊಳ್ಳಯ್ಯ. ನಾಳೆ ಬೆಳಿಗ್ಗೆ ವಿಚಾರ ಮಾಡಿ ನಿಮ್ಗೆ ತಿಳಿಸ್ತೀನಿ. ಆಯ್ತು ಸರ್. ಥ್ಯಾಂಕ್ ಯು ಸರ್. ಏನಯ್ಯ ನಿನ್ನ ಗೋಳು ಸರ್? ಸಾಹೇಬ್ರ ಹತ್ರ ಹೋಗಿ ಮಾತಾಡ್ಬೇಕಾಗಿತ್ತು ಸರ್. ಒಂದ್ ನಿಮಿಷ ಇರೋ ಸರ್. ನಮಸ್ಕಾರ ಸರ್. ಏನ್ರಿ? ಈಗ ತಾನೇ ಲಾಡ್ಜ್ನ ರೈಡ್ ಮಾಡ್ಕೊ ಬಂದ್ವಲ್ಲ, ಅವರಲ್ಲೊಬ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ ಸರ್. ಹಾ ಕಳಿಸಿ. ಓಕೆ ಸರ್ ಬನ್ನಿ. ನಮಸ್ಕಾರ ಸರ್. ಅಲ್ಲ ರೀ, ಊರು ಹೋಗುವನತ್ತೆ ಕಾಡು ಬಾನತ್ತೆ, ಈ ವಯಸ್ಸಲ್ಲಿ ಇದೆಲ್ಲ ಬೇಕೇನ್ರಿ ನಿಮ್ಗೆ? ಏನ್ ಮಾಡೋದು ಸರ್, ಉಪ್ಪು ಹುಳಿ ಖಾರ ತಿಂದಿರೋ ಜೀವ. ಗಂಡಸರ ಚಪಲ ನಿಮಗೆ ಗೊತ್ತಲ್ಲ ಸರ್. ಅಲ್ಲ ರೀ, ಹಾಗಂತ ಈ ರೀತಿ ಏನ್ರಿ ನಡ್ಕೊಳ್ಳೋದು? ನೀವೇ ನಾಲ್ಕು ಜನಕ್ಕೆ ಬುದ್ಧಿ ಹೇಳಬೇಕು, ನೀವೇ ಹೇಳಿಸ್ಕೋಬಾರ್ದು. ಇದನ್ನೆಲ್ಲ ಮನೇಲಿ ಇಟ್ಕೊಳ್ಳಿ ಸರ್. ಮನೆಯಲ್ಲಿದ್ದಿದ್ರೆ ನಾವ್ಯಾಕೆ ಸರ್ ಈ ವನವಾಸ ಪಡಬೇಕಾಗಿತ್ತು? ಅಂದರೆ ದೇವ್ರು ಕೊಟ್ಟಿದ್ದ ಸರ್, ಕಿತ್ಕೊಂಬಿಟ್ಟ. ಅದೇನು ಸರಿಯಾಗಿ ಬಿಡಿಸಿ ಹೇಳ್ರಿ ಸರ್. ನನ್ನ ಹೆಂಡತಿ ತೀರ್ಕೊಂಡು 10 ವರ್ಷ ಆಯಿತು ಸರ್, ಅದಕ್ಕೆ ಸರ್ ಈ ಪಾಡು. ಸರಿ, ನಿಮ್ದೇನ್ರಿ? ದೇವರು ಅವ್ರಿಗೆ ಕೊಟ್ಟು ಕಿತ್ಕೊಂಬಿಟ್ಟ, ನನಗಿನ್ನೂ ಕೊಟ್ಟೇ ಇಲ್ಲ ಸರ್. ನೋಡ್ರಿ, ಫಸ್ಟ್ ಟೈಮ್ ಅಂತ ವಾರಣ ಮಾಡ್ತಾ ಇದ್ದೀನಿ, ಇನ್ನೊಂದು ಸಲ ನನ್ನ ಕೈಗೆ ಸಿಕ್ಕೊಂಡ್ರೆ 6 ತಿಂಗಳು ಒಳಗಾಕ್ಬಿಡ್ತೀನಿ. ಸರಿ ಸರ್. ರೀ ಫೋರ್ ಟ್ವೆಂಟಿ ಬನ್ನಿರಿ ಇಲ್ಲಿ ಸರ್. ಇವರಿಬ್ಬರು ಕರ್ಕೊಂಡೋಗಿ ಫೈರ್ ಕಟ್ಸ್ಕೊಂಡು ಬಿಟ್ಟು ಕಳಿಸ್ರಿ. ಓಕೆ ಸರ್. ದೇವರು ತುಂಬ ದೊಡ್ಡವನಲ್ವಾ? ಹೌದು ಪಾಲಾಕ್ಷ, ಸಬ್ ಇನ್ಸ್ಪೆಕ್ಟ್ರು ದೇವ್ರಂತ ಮನುಷ್ಯ. ಅಲ್ಲ, ಸ್ವರ್ಗ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ಇಡ ಮಾಡೋರ್ ಕೈಯಲ್ಲಿ ತಗಳಾಕ್ಬಿಟ್ಟಿದ್ರಲ್ಲ, ಏನ ಮಾತಾಡ್ಬೇಕು ಅಂದ್ರೆ? ಮಾತಾಡಿ. ನನ್ ಕಂಡ್ರೆ ನಿಮಗೆ ಇಷ್ಟನಾ? ನನ್ನ ಕಂಡ್ರೆ ನಿಮ್ಗೆ ಇಷ್ಟನಾ? ಇಷ್ಟಪಟ್ಟಿರಕ್ಕೆ ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಂತಿರೋದು ನೀವು ಅಂದ್ರೆ ನೀವು ನನಗೆ ತುಂಬಾ ಇಷ್ಟ.